ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಸಿಎಂ ಇಬ್ರಾಹಿಂ ವಿರೋಧ ವ್ಯಕ್ತಪಡಿಸಿದ್ದಾರೆ ಯಾವ ಸಿದ್ಧಾಂತದ ಮೈತ್ರಿ ಅಂತ ಇಬ್ರಾಹಿಂ ಗುಡುಗಿದ್ದಾರೆ ಮೈತ್ರಿ ಬಗ್ಗೆ ಲೇವಡಿ ಮಾಡಿದ್ದಾರೆ ಅಧಿಕೃತ ಮದುವೆಯೇ ಆಗಿಲ್ಲ ಅಂತ ಹೇಳಿದ್ದಾರೆ ನಾನು ವಿಷಕಂಠನಿದ್ದಂತೆ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ ಹಲವು ಬಾರಿ ಎಚ್ಡಿಕೆ ಅವರೇ ನಮ್ಮ ಮನೆಗೆ ಬಂದರು ನಾನು ಒಮ್ಮೆ ಮಾತ್ರವೇ ಅವರ ಮನೆಗೆ ಹೋಗಿದ್ದೆ ದೆಹಲಿಗೆ ಹೋಗುವಾಗ ಯಾರು ಕೂಡ ನನ್ನನ್ನ ಕೇಳಿಲ್ಲ ಅಕ್ಟೋಬರ್ 16 ರ ಸಭೆ ಬಳಿಕ ದೇವೇಗೌಡರ ಜೊತೆ ಚರ್ಚೆ ಮಾಡ್ತೀನಿ ಬೆಂಗಳೂರಿನಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಈ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಮಾತು ನನಗೆ ಇದುವರೆಗೂ ಕ್ಲಾರಿಫಿಕೇಶನ್ ಮಾತಾಡದವರು ಹೇಳಲಿಲ್ಲ ಈ ಮೈತ್ರಿ ಜೆಡಿಎಸ್ ಗೆ ಬೇಕಾಗಿತ್ತು ಅಥವಾ ಬಿಜೆಪಿ ಗೆ ಬೇಕಾಗಿತ್ತು ಇದು ಬಾರಿ ಪ್ರಮುಖವಾದದ್ದು ಇವತ್ತು मैत्री शर्त बू कूड़ा नान आवे क्लारीफाई मे जनता दल सिद्धांत के ओपी बीजेपी मैत्री आगदारो अथवा बीजेपी सिद्धांत ओपीवत जे डी एस मैत्री मोबू इू प्रमुखवाद प्रश्न नमेदिता राज्य जनतेंतु ಜಾತ್ಯತೀತ ದೇವೇಗೌಡರು ಕೂಡ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಸ್ಪಷ್ಟವಾಗಿ ಹೇಳಿದರು ಹೌದು ಅನೇಕ ಪ್ರಶ್ನೆಗಳು ಇರ್ತಾವ ಆಗ ಈಗ ಆಗದೇ ಇರತಕ್ಕಂತ ಪಕ್ಷದ ಸಿದ್ಧಾಂತಗಳಿಗೆ ಅದನ್ನ ನಾವು ಜೀರ್ಣಿಸಿಕೊಂಡಿದ್ದೇನೆ ನಾನು ವಿಷಕಂಠನಾಗಿ ಇದ್ರೆ ಆಗದ ವಿಷಕಂಠನ ಈಗಲೂ ವಿಷಕಂಠನೆ ಡೈಲಿ ವಿಷ ಕುಡಿತಾ ಇದ್ದೀನಿ ಅಧ್ಯಕ್ಷರಾಗಿ ಅಂತ ನಾವು ಕರೆದಿಲ್ಲ ಅವರೇ ಬಂದಿದ್ದಾರೆ ನಮ್ಮ ಮನೆಗೆ ಎಷ್ಟಲ್ಲ ಅವರು ಬಂದಿದ್ರು ನೀವೇ ತೆಗೆದ್ರಿ ಅವರಿಗೆ ಬಂದಾಗ ಸ್ಥಾನ ಕೊಟ್ಟಿದ್ರು ಇವತ್ತು ಕುಮಾರಸ್ವಾಮಿ ಮನೆ ಎಲ್ಲಿ ಹೋಗಿದೆ ಅಂತಲೇ ನನಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಮನೆ ಅವರ ಆರೋಗ್ಯ ಕಟ್ಟಿದಾಗ ಮಾರನೇ ದಿವಸ ಮೀಟಿಂಗ್ ಕರೆದಾಗ ಫಸ್ಟ್ ಟೈಮ್ ಮನೆ ಹೋಗಿದ್ದು ಜೀವನದಲ್ಲಿ ಒಂದೇ ಬಾರಿ ಅವರ ಮನೆಗೆ ಒಂದೇ ಸರಿ ಅದು ಅವರು ಆ ಸಭೆ ನಾನೇ ಅಧ್ಯಕ್ಷತೆ ವಹಿಸಬೇಕಾಯಿತು ಅವರಿಗೆ ಆರೋಗ್ಯ ಸರಿಯಿಲ್ಲ ನೀವು ಇಲ್ಲಿಗೆ ಬನ್ನಿ ಅಂದಾಗ ಅಲ್ಲಿ ಹೋಗಿದ್ದೆ ಸರ್ ನೀವು ರಾಜ್ಯ ಮದುವೆ ಬಹಿರಂಗವೂ ಆಗಿಲ್ವಲ್ಲ ನಾಲ್ಕು ಜನ ಹೋಗಿ ತಾಳಿ ಕಟ್ಕೊಂಡು ಬಂದ್ರೆ ಪ್ರಯೋಜನ ಎಲ್ಲರೂ ಹೋಗ್ಬೇಕಾಯ್ತು ಪ್ರೀ ಅರೇಂಜ್ ಮ್ಯಾರೇಜ್ ಅಲ್ಲ ಇದು ಕೆಲವೊಂದು ಕಂಡೀಷನ್ ಹೇಳ್ದಲ್ಲ ಬಿ ಜೆ ಪಿ ಅವರು ಇವತ್ತು ಎನ್ ಆರ್ ಸಿ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ನಾವು ಕೈ ಹಾಕಲ್ಲ ಬಸವತತ್ವ ಕುವೆಂಪು ಅವರ ಸಿದ್ಧಾಂತನ ಒಪ್ಕೋತೀವಿ ಜಾತಿ ಆಧಾರದ ಮೇಲೆ ನಾವು ಕೆಲಸ ಮಾಡಲ್ಲ ಜನತಾ ದಳದ ಏನು ಸಿದ್ಧಾಂತ ಇದೆ ಅದಕ್ಕೆ ನಾವು ವಿರೋಧ ಮಾಡಲ್ಲ ಇದು ಬಹಿರಂಗವಾಗಿ ಹೇಳ್ತಾರ ದೇವೇಗೌಡರು ಹೌದು ಅವರು ನಮ್ಮ ನಾಯಕರು ರಾಷ್ಟ್ರ ನಾಯಕರು ಒಪ್ಕೋತಾರ ಅದಾದ್ಮೇಲೆ ಬೇಕಾದ್ರೆ ಪಕ್ಷದಲ್ಲಿ ಕೂತು ಚರ್ಚೆ ಮಾಡೋಣ ನೋಡಪ್ಪ ಈ ಅಭಿಪ್ರಾಯ ಇದೆ ಏನು ಮಾಡೋದು ಅಂತ ನಾನು ಎಲೆಕ್ಷನ್ ಏನಿಲ್ಲಲ್ಲ ಅಂದಿದ್ದೀನಿ ಸಾಕಾಗಿದೆ ನನಗೆ ಎಲ್ಲಿಂದ ತರೇನ್ರಿ ದುಡ್ಡು ಹಲೋ ದುಡ್ಡು ಬೇಕಲ್ರಿ ನಾನು ಆವಾಗ ಹೇಳ್ತಿರಲ್ಲ ಮಹಾತ್ಮ ಗಾಂಧೀಜಿಗೆ ಎಲೆಕ್ಷನ್ ನಿಲ್ಲಿಸಿದ್ರು 20 ಕೋಟಿ ಬೇಕು ಗಾಂಧಿ ನಿಂತವರು ಅಂತ ಹೇಳಕ್ಕೆ ಅಂತ ನೀವು ಈ ವಿಚಾರ ಬಗ್ಗೆ ಚರ್ಚೆ ಮಾಡ್ತಿದ್ವಿ ಒಂದು ಮಾತು ತಿಳಿಸಿದ್ರೆ ಎಸ್ ಆರ್ ನೋ ಹೇಳ್ತಾ ಇದ್ದೆ ನಾನು ಅವ್ರು ಹೇಳ್ತಾರೆ ಸರ್ ಮೀಡಿಯಾ ಮುಂದೆ ನಾವು ಹೋಗೋದವ್ರು ಗೊತ್ತಿತ್ತು ನಾವು ಮಾತುಕತೆ ಆಡೋದು ಗೊತ್ತಿತ್ತು ಮೈತ್ರಿ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೀವಿ ಅಂತ ಒಂದೇನೇ ಗೊತ್ತಿತ್ತು ಮತ್ತೆ ಇನ್ಯಾಕೆ ಹೇಳಲಿಲ್ಲ ಅಲ್ಲೇ ರಾಜ್ಯಾಧ್ಯಕ್ಷರಿಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಅರ್ಥವೇನ್ರಿ ಫಾರೂಕ್ ಅವ್ರನ್ನ ಮೊನ್ನೆ